ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೈಮಾ ಉಂಡೆ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಈಸಿ, ಆದರೆ ಮಟನ್ ಚೆನ್ನಾಗಿದ್ದರೆ ಮಾತ್ರ. ಮಟನ್ ಒಂಚೂರು ಮಿಸ್ ಮಾಡಿದ್ರೂ ನಮಗೆ ಸಾಂಬಾರು ಎಲ್ಲ ಕಲಸೋಗುತ್ತೆ, ಸಾಂಬಾರು ಸರಿ ಇರಲ್ಲ ಆ್ಯಂಡ್ ಚೆನ್ನಾಗಿ ಬರಲ್ಲ. ನೀವು ತರಬೇಕಾದ್ರೆ ಒಳ್ಳೆ ಕಡೆ ಮಟನ್ ಶಾಪ್ಗೆ ಹೋಗಿ ನೀವು ಹಾಡಿನ ಮಾಂಸ ತಂದರೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಕಟ್ಟಿಗಳು ಇದ್ದರೆ ಮಟನ್ನು ನಿಮಗೆ ಆರಾಮಾಗೆ ಮಾಡ್ಬೋದು. ಈ ಸಾಂಬಾರು ತುಂಬಾ ಈಸಿ ಕೂಡ. ಇದನ್ನು ಗಟ್ಟಿಗಿರೋ ಮಟನ್ನ ತೊಗೊಂಬಂದರೆ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ರೆಡ್ಡಿಶ್ ಈ ವೈಟ್ ಕಲರ್ ಬರುತ್ತೆ ಈ ಕುರಿ ಮಾಂಸ ಅಂತ, ಅದನ್ನಂತೂ ತಂದು ದಯವಿಟ್ಟು ಮಾಡಬೇಡಿ. ಯಪ್ಪ, ಅದನ್ನು ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ, ಫುಲ್ ನಾವು ಹಾಕಿದ್ದ ಎಫರ್ಟ್ ಎಲ್ಲ ಹಾಳಾಗೋಗುತ್ತೆ. ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು, ಉರ್ಗಡಲೆ, ಗಸಗಸೆ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಒಂದು ದಪ್ಪದ ಈರುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಮೆಣಸು, ಎರಡು ಮೆಣಸಿನ್ಕಾಯಿ, ಸಾಂಬಾರು ಪುಡಿ, ಒಂದು ಬಟ್ಲಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಇದು ಬಂದು ಸಪ್ರೇಟ್ ಪೇಸ್ಟ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅರ್ಶಿನಕ್ಕೆ. ನಾನಿಲ್ಲಿ ಮಾಡ್ತಾ ಇರೋದು ಅರ್ಧ ಕೆ ಜಿ ಕೈಮಾಗೆ. ಫಸ್ಟು ಇಟ್ಟಿಗೆ ಏನು ಮಾಡ್ತೀನಿ, ಈರುಳ್ಳಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಒಂಚೂರು ಅರ್ಶಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಸಪ್ರೇಟಾಗೆ. ಇದಕ್ಕೆ ನಾನು ಆಮೇಲೆ ಸ್ವಲ್ಪ ಹುರುಗಡಲೆ ಪೌಡರ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅಂದರೆ ನೀವು ಕಡಲೆ ಹಿಟ್ಟು ತೊಗೋಬೇಡಿ, ಹುರುಗಡಲೆನೇ ಸಪ್ರೇಟಾಗಿ ಪೌಡರ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ನೋಡಿ, ಮಟನಲ್ಲಿ ತುಂಬ ಜಿಡ್ಡಿನಂಶ ಇದ್ದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೆ ಸಾಕು ಅಂತ. ಸೊ ಇದು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆ ಏನು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಜಾಸ್ತಿನೂ ಹಾಕಬಾರ್ದು, ಇಲ್ಲಾಂದರೆ ಚಾಪ್ಸ್ ಥರ ಗ್ರೀನಿಶ್ ಆಗಿ ಬಂದ್ಬಿಡುತ್ತೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ರುಬ್ಕೊಂಡು ಮಾಡೋ ಟೇಸ್ಟೇ ಬೇರೆ. ನಾವು ನಾನ್ ವೆಜ್ ಸಾಂಬಾರು ಏನೇ ಮಾಡಿದ್ರು ಫಸ್ಟ್ ರುಬ್ಕೊಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಚೆನ್ನಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ಎಷ್ಟೋ ಸಲ ನಾನು ನಾನ್ ವೆಜ್ ತಂದಾಗ ಕರೆಕ್ಟಾಗಿರೋ ಜಾಗದಲ್ಲಿ ಒಂದೊಂದ್ಸತಿ ತರ್ತಿರ್ಲಿಲ್ಲ, ಅರ್ಜೆಂಟಿಗೆ ಅಂತ ತೊಗೊಂಬಂದ್ಬಿಡ್ತಿದ್ರು. ಅದನ್ನು ಮಾಡೋದಾಗಂತೂ ನನಗಂತೂ ಸಾಕು, ಈ ಕಡೆ ಐಟಮ್ಸ್ಗಳು ಖರ್ಚಾಗ್ತಿತ್ತು, ಈ ಕಡೆ ಎಲ್ಲನೂ ಖರ್ಚಾಗ್ತಿತ್ತು, ಬಟ್ ಸಾಂಬಾರು ಚೆನ್ನಾಗಿ ಬರ್ತಿರ್ಲಿಲ್ಲ. ಇದು ಒಂದು ಸ್ವಲ್ಪ ಕಾಯಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ಹಾಕಿ ಅದೊಂಚೂರು ಬೆಚ್ಚಗೆ ಹಾಕಿ ಹಾಕಿದ ತಕ್ಷಣ ಇದನ್ನು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಫುಲ್ಲು ಹಾಕ್ಕೊಂಡು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ವಾಟರ್ ಬೇಡ, ಇದು ಹಾರದ ಮೇಲೆ ಸ್ವಲ್ಪ ರುಬ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಳ್ಳಿ, ನೀರು ಹಾಕ್ಕೋಬೇಡಿ, ಹಂಗೆ ರುಬ್ಕೊಳ್ಳಿ. ಏಕೆಂದರೆ ಇದರಲ್ಲಿರೋ ಸ್ವಲ್ಪ ಮಸಾಲೆನ ನಾವು ಕೈಮಾಗಿ ಎತ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉರುಗಡಲೆ ಮತ್ತು ಗಸಗಸೆನೂ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ನೆಕ್ಸ್ಟಿಗೆ ತಿರ್ಗಾ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಪ್ರೇಟಾಗಿ ಕಾಯಕ್ಕಿಡಿ. ಇಲ್ಲಿ ರುಬ್ಕೊಂಡಿರುವಂತಹ ಒಂದು ಸೌಟಷ್ಟು ನಾನು ಇಲ್ಲೇನು ಗಟ್ಟಿಗೆ ರುಬ್ಕೊಂಡಿದ್ದೆ ಅದನ್ನು ಹಾಕಿ, ಈಗೇನು ಅರ್ಧ ಕೆ ಜಿ ಕೈಮಾ ಇದೆ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗೆ ಬೇಡ ಸ್ವಲ್ಪ ದಪ್ಪ ದಪ್ಪಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಈಸಿಗೆ ಮಾಡ್ಕೊಂಬಿಟ್ರಂತೂ ಯಪ್ಪ ತಿನ್ನೋಕ್ಕೆ ಒಂಥರ ಇಷ್ಟ ಆಗಲ್ಲ. ಸ್ವಲ್ಪ ನಾನು ಥರ ಮಾಡ್ಕೊಂಡಿದ್ದೀನಿ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ. ಹುರುಗಡಲೆ ಸಪ್ರೇಟಾಗಿ ಇಟ್ಕೊಂಡಿರಿ, ಇದು ಬೇಕಾದಾಗ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಇದನ್ನು ಕಲ್ಸ್ಕೋಬೇಕಾಗತ್ತೆ ಸ್ವಲ್ಪ. ಆಮೇಲೆ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳಿ. ಹುರುಗಡಲೆ ನೋಡ್ಕೊಂಡು ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ
ಕಲ್ಸ್ಕೋಬೇಕಾಗತ್ತೆ. ಒಂದೇ ಒಂದು ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಂಡು ಈ ಥರ ಕಲ್ಸ್ಕೊಂಡು ಉಂಡೆ ಮಾಡ್ಕೊಳ್ತೀವಿ. ನಿಮ್ಮ ಅನುಗುಣವಾಗಿ ಕೆಲವರು ದಪ್ಪಕ್ಕಬೇಕು ಅಂತಾರೆ, ಕೆಲವರು ಮೀಡಿಯಂ ಸೈಜು, ಕೆಲವರು ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ. ಸೊ ಕೆಲವರು ಚಿಕ್ಕ ಚಿಕ್ಕದಾಗಿ ಮಾಡೋದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಮೀಡಿಯಂ ಸೈಜು, ಕೆಲವ್ರಿಗೆ ದಪ್ಪ. ನೋಡಿಕೊಂಡು ಅದು ಎಷ್ಟು ಬೇಕೋ ಆ ರೇಂಜಿಗೆ ನೀವು ಕೈಮಾ ಮಾಡ್ಕೊಳ್ಳಿ. ಇದು ಅರೌಂಡ್ ಒಂದು 25 ಅಷ್ಟು ಆಗಿದೆ ಕೈಮಾಸು. ಇದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ನಾವು ಮಾಡಿಟ್ಕೊಂಬಿಟ್ರೆ, ನೆಕ್ಸ್ಟು ಕಡಾಯಿ ಇಟ್ಕೊಳ್ಳೋಣ, ಅದಕ್ಕೊಂದು ಸ್ಪೂನಷ್ಟು ಎಣ್ಣೆ ಹಾಕಿ ಆಮೇಲೆ ಈ ಈರುಳ್ಳಿ ಮತ್ತು ಅರಿಶಿನ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗೇ ಫ್ರೈ ಆಗಬೇಕು, ಅದೊಂದು ಸ್ವಲ್ಪ ರೋಸ್ಟ್ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಕೈಮಾ ಜೊತೆ ಒಂದು ಎರಡು ನಲ್ಲಿ ಮುಳೆ ಅದು ಇದು ಕೊಟ್ಟಿರ್ತಾರೆ, ಅದನ್ನೇ ಇದ್ರ ಜೊತೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಇದು ಕಡಾಯಿಗೆ ಅಂಟ್ಕೊತಿತ್ತಲ್ಲ, ಸೊ ಒಂಚೂರು ನಾನು ನೀರು ಹಾಕ್ಕೊಂಡು ಅದನ್ನು ಬೇಯೋಕ್ಕಿಟ್ಟೆ. ಅದೇನು ವಿತಿನ್ 5-6 ಮಿನಿಟ್ಸ್ ಅಷ್ಟರಲ್ಲಿ ಬೇಕು ಬಿಡುತ್ತೆ. ಬೆಂದಾಗಿದ ತಕ್ಷಣ ಇದೇನು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ ಬಿಟ್ಬಿಡಿ ಅದು ಬೆಂದಾದಮೇಲೆ. ಇದೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸಪ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಚೆನ್ನಾಗಿ ಬಾಯ್ಲ್ ಆಗಲಿ, ಒಂದು 10 ಮಿನಿಟ್ಸ್ ಅದು ಚೆನ್ನಾಗಿ ಕುದಿಲಿ. ಕುದಿಯೋವರೆಗೂ ಒಂಚೂರು ವೆಯ್ಟ್ ಮಾಡಿ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನು ಮಟನ್ ಸಾರಿಗೆ ಟೊಮೊಟೊ ಹಾಕ್ಕೊಂಡು ರೂಪಕ್ಕೆ ಹೋಗಲ್ಲ, ಬಿಕಾಸ್ ಅದೊಂಥರ ಮಸಾಲೆ ಸಾರು ಥರ ಟೇಸ್ಟ್ ಬಂದುಬಿಡುತ್ತೆ. ಅದಕ್ಕೆ ನಾನು ಸಪ್ರೇಟಾಗಿ ಟೊಮೊಟೊ ಅದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸೋಣ. ಇದು ಚೆನ್ನಾಗಿ ಕುದಿಲಿ. ಈ ಥರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಏನು ಉಂಡೆ ಮಾಡಿಟ್ಕೊಂಡಿದ್ವಿ ಇದನ್ನು ಒಂದೊಂದೇ ನಿಧಾನಕ್ಕೆ ಬಿಡಬೇಕಾಗತ್ತೆ. ಇದು ಉಂಡೆ ಹಾಕಬೇಕಾದ್ರೆ ನೀವು ಸೌಟಲ್ಲಿ ಹಾಕಿ ಕತ್ತಲಿಸ್ಬೇಡಿ, ಕತ್ತಲಿಸಿದ್ರೆ ಅದು ಪೀಸ್ ಪೀಸ್ ಆಗೋಗುತ್ತೆ. ಸೊ ಅದನ್ನು ಒಂದೊಂದೇ ಉಂಡೆಗಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಅದನ್ನು ಮುಟ್ಟಕ್ಕೂ ಹೋಗಬೇಡಿ, ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಒಂದು ಮೀಡಿಯಮ್ ಅಂದರೆ ಸ್ವಲ್ಪ ಮೀಡಿಯಮ್ ಉರಿ, ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ. 10 ಮಿನಿಟ್ಸ್ ಬಿಟ್ಬಿಡಿ. 10 ಮಿನಿಟ್ಸ್ ಬಿಟ್ಟಾದಮೇಲೆ ಸ್ವಲ್ಪ ನಾನು ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ. ನೋಡಿ ಪಕ್ಕ ಸಾಂಬಾರು ರೆಡಿಯಾಗಿದೆ. ಒಂದು 5-10 ನಿಮಿಷ ಬಿಟ್ಟಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಬೆಂದಿರೋದು. ಈ ಸಾಂಬಾರು ನಮಗೆ ಮೂತೆಗೆ, ಅನ್ನಕ್ಕೆ, ಪರಾಟ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್, ಸಖತ್ತಾಗೇ ಇರುತ್ತೆ. ಇದು ನಾನ್ ವೆಜ್ ಸಾಂಬಾರು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಕೈಮಾ ಸಾರಲ್ಲಿ ತಿಂದರೆ ಅದರ ಟೇಸ್ಟೇ ಬೇರೆ. ನೋಡಿ ಪಕ್ಕ ರೆಡಿಯಾಗಿದೆ. ನಿಮ್ಗೇನಾರ ನಾನು ಮಾಡಿದ್ದು ಸಾರು ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟು ಲೈಕ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.